ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲ ಅಕ್ಷಯ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ 1.1 ಅದರಲ್ಲಿ 1ನೇ ಭಾಗದಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ನೋಡಿದ್ದೀವಿ. ಈ ಒಂದು ತರಗತಿಯಲ್ಲಿ ಅದರ ಮುಂದುವರೆದ ಭಾಗವಾಗಿರ್ತಕ್ಕಂಥ ಲೆಕ್ಕವನ್ನು ಏನು ಮಾಡೋಣ, ಬಿಡಿಸೋಣ. ಸುತ್ತಳತೆ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಏನು ಸುತ್ತಳತೆ ಅಂದರೆ, ಕೊಟ್ಟಿರ್ತಕ್ಕಂಥ ಆಕೃತಿಯು ಎಲ್ಲ ಬಾಹುಗಳ ಒಟ್ಟು ಮೊತ್ತ ಏನಾಗಿರುತ್ತೆ, ಸುತ್ತಳತೆ ಆಗಿರುತ್ತೆ. ಅದನ್ನು ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲೋ ಅದನ್ನು ದಯವಿಟ್ಟು ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅಂತಂದರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಕಂಟಿನ್ಯೂಸ್ ವಿಡಿಯೋಗಳು ಬೇಕಾಗ್ತವೆ, ಒಂದು ಮಿಸ್ ಆಗಬಾರ್ದು. ಅಂದ್ರೇ ನಮಗೇನಾಗುತ್ತೆ, ಮ್ಯಾಥ್ಸು ತಿಳಿಯುತ್ತೆ. ಒಂದು ಬಿಟ್ಟು ಒಂದು ನೋಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಏನು ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಹಾಗಾದರೆ ಇವತ್ತಿನ ಒಂದು ಲೆಕ್ಕವನ್ನು ಈಗ ಬಿಡಿಸೋಣ. ಹೊಂದಿಸಿ ಬರೆಯಿರಿ ಅಂತ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಕೃತಿ ಇದು ಸರಿನೋ ತಪ್ಪೋ ಅಥವಾ ಇಲ್ಲಿ ಯಾವುದಿರುತ್ತೆ ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಉತ್ತರ ಕಾಲಮ್ನಲ್ಲಿ ಬರೀಬೇಕು. ಹೀಗೆ ನೋಡಿ, ನಾವು ಬಾಯಿಲೇನ ಏನು ಮಾಡೋಣ, ಕೂಡಿಸ್ಬಿಡೋಣ, ಗೊತ್ತಾಗ್ತದೆ ನಮಗೆ, ಹೌದಾ? ಈಗ ಎ ಬಿ ಸಿ ಡಿಯ ಒಂದು ಆಕೃತಿಯ ಸುತ್ತಳತೆ 20 ಅಂತ ಕೊಟ್ಟಿದ್ದಾರೆ. ಅದು ಹೌದು ಅಲ್ಲೋ ಅಂತ ನಾವು ನೋಡೋಣ. ನೋಡಿ, ಎ ಬಿದು ಎಷ್ಟಿದೆ, 4 ಇದೆ, ಹೌದಾ? ನೆಕ್ಸ್ಟು 3, ನೆಕ್ಸ್ಟು 6, ನೆಕ್ಸ್ಟು 5 ಸೆಂಟಿಮೀಟರ್ ಇದೆ. ನಾನು ಸಂಕ್ಷಿಪ್ತವಾಗಿ ಬರೆದಿದ್ದೀನಿ ನೋಡಿ. ಎಷ್ಟಾಗುತ್ತೆ ನೋಡಿ, 4 × 3 ಎಷ್ಟು, 7, 7 × 6 ಎಷ್ಟು, 13, 13 × 5 ಎಷ್ಟಾಗುತ್ತೆ, ಎಷ್ಟಾಯ್ತಿದೆ, 13 × 5 = 18 ಸೆಂಟಿಮೀಟರ್ ಆಯ್ತಲ್ಲ, ಇದು ಹೌದಲ್ಲ. 18 ಸೆಂಟಿಮೀಟರ್ ಇಲ್ಲಿ ಎಲ್ಲಿದೆ ಅಂತ ನಾವು ನೋಡಬೇಕು. ನೋಡಿ, ಅವರು ಕೊಟ್ಟಿರ್ತಕ್ಕಂಥ ಒಂದು ಹೊಂದಿಸಿ ಬರೆಯಿರೋದರಲ್ಲಿ ಕೊಟ್ಟಿದ್ದಾರೆ ಅವರು, ಎಲ್ಲಿದೆ ಈ ಆಪ್ಷನ್, 18 ಸೆಂಟಿಮೀಟರ್ ಇದೆ, ಹೌದಲ್ಲ. ಹಾಗಾದ್ರೆ 20 ಸೆಂಟಿಮೀಟರ್ ಏನದು, ತಪ್ಪಾಗಿರ್ತಕ್ಕಂಥ ಉತ್ತರ, ಹೌದಲ್ಲ, ಅರ್ಥ ಆಯ್ತಲ್ಲ. ಹಾಗಾದರೆ ಇಲ್ಲಿ ಏನು ಮರಿಬೇಕು ನಾವು, ಈ ಒಂದು ಎ ಇಲ್ಲಿರ್ತಕ್ಕಂಥದ್ದು ಇ, ಈ ಆನ್ಸರು ಎಷ್ಟು, 18 ಸೆಂಟಿಮೀಟರ್, ಹೌದಲ್ಲ ವಿದ್ಯಾರ್ಥಿಗಳೇ. ಈ ಒಂದು ಆಕೃತಿಯ ಸುತ್ತಳತೆ 18, ಅರ್ಥ ಆಯ್ತಲ್ಲ. ಸೆಕೆಂಡ್ ಒಂದು ನೋಡಿ, ಕೆ ಎಲ್ ಎಂ ಕೆ, ಈ ಒಂದು ಆಕೃತಿಯ ಸುತ್ತಳತೆ 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅವರು. ನೋಡಿ, ಹಾಗಾದರೆ ಎಷ್ಟಿದೆ ಇಲ್ಲಿ, 7 ಇದೆ, ಹೌದಾ? ನೆಕ್ಸ್ಟು 6, ನೆಕ್ಸ್ಟು 2, ನೆಕ್ಸ್ಟು 5, ಕೂಡಿಸಿ ನೋಡೋಣ. 7 × 6 ಎಷ್ಟು, 13, 13 × 2 15, 15 × 5 20, 20 ಸೆಂಟಿಮೀಟರ್, ಹೌದಾ? ಎಲ್ಲಿದೆ ನೋಡಿ 20 ಸೆಂಟಿಮೀಟರ್, ಯಾವ ಒಂದು ಭಾಗಕ್ಕೆ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್ನೇ ಕೊಟ್ಟಿದ್ದಾರಲ್ಲ ನೋಡಿ, ಫಸ್ಟ್ ಒನ್ ಎ ಇದೆಯಲ್ಲ ಇಲ್ಲಿ, 20, ಅಂದರೆ ಇದರ ಆನ್ಸರು ಎ, ಎಷ್ಟು, 20 ಸೆಂಟಿಮೀಟರ್. ತಿಳಿತಾ ಇದೆ ಇಲ್ಲ ಮಕ್ಕಳೇ, ಇವುಗಳನ್ನು ಕೂಡಿಸ್ಬಿಟ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ತ್ರಿಭುಜ ಇದೆ, ಪಿ ಕ್ಯೂ ಆರ್, ಇದರದೊಂದು ಸುತ್ತಳತೆಯನ್ನು ಕೊಟ್ಟಿದ್ದಾರೆ ಅವರು ನೋಡಿ. 5 5 5 ಮೂರು ಬಾಹುಗಳು ಸಮ ಇದ್ದಾವೆ, ಮೂರು ಬಾಹುಗಳು ಸಮ ಇದ್ದಾವೆ, ಎಷ್ಟಾಗುತ್ತೆ, 15 ಸೆಂಟಿಮೀಟರ್ ಆಗುತ್ತೆ. 15 ಸೆಂಟಿಮೀಟರ್ ಎಲ್ಲಿದೆ, ಇಲ್ಲಿ ಬಿ ಆನ್ಸರ್ ಇದೆ, ಅಂದರೆ ಬಿ ಎಷ್ಟು, 15 ಸೆಂಟಿಮೀಟರ್. ಇದನ್ನು ನಾವು ಮನಸ್ಸಿನಲ್ಲೇ ಮಾಡಿ ಒಂದಿಷ್ಟು ನಾವು ಆನ್ ಮಾಡ್ಬೋದು, ಬರಿಬೋದು. ನಾನು ನಿಮಗೆ ಒಂದು ಸ್ವಲ್ಪ ಅರ್ಥ ಆಗಲಿ ಅಂತ ನಾನು ಇಲ್ಲಿ ಬಿಡಿಸಿದ್ದೀನಿ ಅಷ್ಟೇ. ನೆಕ್ಸ್ಟ್ ನೋಡಿ, ಲಾಸ್ಟ್ ಪ್ರಾಬ್ಲಮ್ಮು, ಒಂದು ಚೌಕ ಇದೆ. ಚೌಕ ಅಂದರೆ ನಮ್ಗೆ ಗೊತ್ತಿರಬೇಕು, ಈಗಾಗಲೇ ನೀವು ಕಲ್ತಿರ್ತೀರಾ, ಚೌಕದಲ್ಲಿ ಎಲ್ಲ ಬಾಹುಗಳ ಅಳತೆ ಏನಾಗಿರುತ್ತೆ, ಸಮನಾಗಿರುತ್ತೆ. ನೋಡಿ, 6 6 6 4 ಬಾಹುಗಳ ಮೊತ್ತ 6 6 ಇದೆ, ಹೌದಲ್ಲ. 6 6 6 ಎಷ್ಟಾಗುತ್ತೆ, 6 6 12 12 6 18 ಆಮೇಲೆ ನೆಕ್ಸ್ಟು 18 6 24 24 ಸೆಂಟಿಮೀಟರ್. ಯಾವುದು ಅನ್ನಂಗಾಯ್ತು ಮಕ್ಕಳೇ, ಸಿ ಆಪ್ಷನ್ ಇದೆ ನೋಡಿ, ಅದು ಕರೆಕ್ಟ್, 24 ಸೆಂಟಿಮೀಟರ್, ಹೌದಾ? ಇಷ್ಟು ಏನಿದೆ ಅಂತಂದರೆ ಅಭ್ಯಾಸ 1.1 ಎರಡನೇ ಭಾಗದಲ್ಲಿ ಇರ್ತಕ್ಕಂಥ ಲೆಕ್ಕಗಳು. 1ನೇ ಭಾಗದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ, ಇವತ್ತು 2ನೇ ಭಾಗದಲ್ಲಿ. ಇಷ್ಟು ಇದು ಕ್ಲೋಸ್ ಆಯಿತು, 1.1 ಅಭ್ಯಾಸ ಮುಗೀತು. ನೀವೇನು ಮಾಡಿ, ಒಂದು ಫೇರ್ ಬುಕ್ ಮಾಡಿ ಈ ಲೆಕ್ಕಗಳನ್ನು ಏನು ಮಾಡಿ ಬಿಡಿಸಿ. ಒಂದ್ಸರಿ ತಿಳಿಲಿಲ್ಲ ಅಂದರೆ ಮತ್ತೊಂದ್ಸರಿ ವೀಡಿಯೋನ ವೀಕ್ಷಿಸಿ, ನಿಮ್ಮ ಡೌಟ್ಸ್ಗಳು ಏನಾಗ್ತವೆ ಕ್ಲಿಯರ್ ಆಗ್ತವೆ. ಹಾಗಾದರೆ ಮುಂದಿನ ಒಂದು ವೀಡಿಯೋ ಅಥವಾ ತರಗತಿಗಳು ನಿಮ್ಗೆ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.